ಎಲ್ಲ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ತಂದೆ ತಾಯಿ ಕೂಡ ಮಾಧ್ಯಮಗಳ ಮುಂದೆ ಬಂದರು ಮಾತಾಡ್ತಾ ಇದ್ದಾರೆ ಅವರು ಹೇಳ್ತಾ ಇರುವಂಥ ವಿಷಯಗಳು ನಿಮ್ಮ ಗಮನಕ್ಕೆ ಬಂದಿರಬಹುದು ಅದರ ಬಗ್ಗೆ ಏನು ಪ್ರತಿಕ್ರಿಯೆ ಇದೆ ತಮ್ಮದು ಅದು ಕೂಡ ನನಗೆ ಬಂತು ಮಾಹಿತಿ ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಸಂಚಾಕೆ ನನ್ನ ಮಗಳ ಟಾರ್ಗೆಟ್ ಮಾಡ್ಯಾರಂತೇಳಿ ಎಂಥ ತಂದೆ ತಾಯಿ ಇರಬೇಕು ಇಂಥ ಕ್ರೂರ ಮನಸ್ಸು ಇದ್ದ ಮಗನ ಅವ್ರಿಗೆ ಗೊತ್ತಿದ್ರೆ ಸ್ವಲ್ಪ ಓ ಕಾಲೇಜ್ ಪ್ರಿನ್ಸಿಪಲ್ಗೆ ಹೇಳ್ಬೇಕಾಯ್ತು ನಾವು ಗೊತ್ತೈತಿ ಅಂತ ಹೇಳಿದಾರೆ ಗೊತ್ತಿದ್ರೆ ಅವಾಗ ಅಕ್ಕಿನ ಮೇಲೆ ಮನಸ್ಸು ಮಾಡಿದ್ದಾರೆ ನಮ್ಮ ತ ಪಾಲಕರಿಗೆ ಬಂದು ಹೇಳ್ಬೋದಾಗಿತ್ತು ಯಾವ ಯಾರಿಗಿರ ನಮ್ಮ ಸಮಾಜದ ಮುಖಂಡರು ಹೊತ್ತಿಂದ ಹೇಳ್ಬೇಕಾಯ್ತು ನಮಗೆ ಭಾಳ ಅನ್ಯಾಯ ಮಾಡ್ಯಾರ ಅವರು ಈ ಕೇಸಿಗೆ ಇನ್ವಾಲ್ವ್ ಆಗಬೇಕು ಅವರು ಕೂಡ ಅದಕ್ಕೆ ತಪ್ಪಿಸ್ತಾರದಾರ ಈಗಾಗಲೇ ಅವ್ರು ಏನೇನು ಮಾಡ್ಯಾರ ಎಲ್ಲ ಗೊತ್ತೈತಿ ಅಕ್ಕಿಗೆ ಗೊತ್ತೈತಿ ಅವ್ರ ಮಗ ಏನು ಮಾಡ್ಯಾರ ಅವ್ರ ತಾಯಿಗೆ ಆಕೆ ಅವರು ಕುಮ್ಮಕ್ಕೈತಿ ಈ ಡೈವರ್ಟ್ ಮಾಡ್ಕೊಂಡು ಅವನು ಹೆಂಗ ಮಾಡಿ ಆಕಿನ ಕರ್ಕೊಂಡು ಬರ್ಬೇಕು ಅವನು ಆ ಇದಕ್ಕೆ ಪ್ರವೃತ್ತಿಗೆ ಅವರು ಕೂಡ ಹೆಲ್ಪ್ ಮಾಡ್ಯಾರ ಅದಕ್ಕೆ ದಯಮಾಡಿ ಅವ್ರ ಹೇಳಿಕೆ ನಾನು ನೋಡಿದೆ ಮಾಧ್ಯಮದಾಗ ನನಗನ್ನಷ್ಟು ಇವಾಗ ಇದರಿಂದ ಷಡ್ಯಂತ್ರ ಅವರ ತಂದೆ ತಾಯಿ ಅವ್ರ ಅಕ್ಕ ಆಧಾರ ಅಂತ ಗೊತ್ತಾಗ್ತದೆ ಅದಕ್ಕೆ ದಯಮಾಡಿ ನಾನು ಪೊಲೀಸ್ ಇಲಾಖೆಗೆ ಮತ್ತು ಗೃಹಮಂತ್ರಿಗೆ ಮುಂಚೆ ಮುಖ್ಯಮಂತ್ರಿಗಳಿಗೆ ನನ್ನ ಕಮಿಷ್ನರ್ಗೆ ವಿನಂತಿ ಮಾಡ್ತೀನಿ ಈ ನಾನು ಇನ್ನೂ ಕಂಪ್ಲೇಂಟ್ ಕೊಡೋಕ್ಕಿನ್ನ ಬಿಫೋರ ನೀವು ತಂದೊಳಗೆ ಹಾಕ್ಬೇಕಾಯ್ತು ಸುಮ್ಮನೆ ಅವರು ಶ್ರಮ ಕೇಳ್ಯಾರ ಆದಾಗೈತಿ ಅಂತೇಳಿ ಹಿಂಗೆ ಕೇಳೋದ್ರಾಗ ನಮ್ಮ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗೋಂಗಿಲ್ಲ ಮತ್ತು ನೋಡಿದವರು ಕೂಡ ನಾಳೆ ಒಂದು ಸರ್ಕಾರಿ ಹುದ್ದೆಗಳಿದ್ದು ತಂದೆ ತಾಯಿ ಇಬ್ಬರು ಕೂಡ ಅವರು ಕೂಡ ಶಿಕ್ಷಕರು ಲೈನ್ದಾಗಿದ್ದು ಈ ತೈ ಪ್ರವಾಗ್ ಮಾಡ್ತಾರೆ ಮತ್ತು ಈ ರೀತಿ ಹಿಂದೆ ಸಪೋರ್ಟ್ ಮಾಡಿ ಆ ಮಗನೂ ದಾರಿ ತಪ್ಪಿಸಿರು ಮತ್ತು ಅವ ಅಂಥ ಕ್ರೂರಿ ಮನಸ್ಸು ರೀತಿ ಮನೆಯಾಗಿಂದ ಸಪೋರ್ಟ್ ಇದ್ದಾಗ ಮಾತ್ರ ಇಂಥದಕ್ಕೆ ಬಂದಾನೆ ಅದಕ್ಕೆ ಅವ್ರನ್ನೂ ಕೂಡ ಶ್ರೀಪವಾಗಿ ಬಂಧಿಸಿ ಈ ಆರೋಪ ಸ್ಥಾನ ನಿಲ್ಲಿಸ್ಬೇಕಂತ ಹೇಳಿ ನಮ್ಮ ಆಗ್ರಹ ಇದೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕ ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನವನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಓಕೆ ಈಗ ಪಯಜ್ನನ ಬಂಧಿಸಿದಾರ ನ್ಯಾಯ ಬಂದನ ಕೂಡ ಒಪ್ಪಿಸಿದಾರ ತನಿಖೆ ಸರಿಯಾದ ಮಾರ್ಗದಲ್ಲಿ ಸಾಗ್ತಾ ಇದೆ ಅಂತ ತಮ್ಗ ಅನಸ್ತದ ಮತ್ತು ಇನ್ನೂ ನಾಲ್ಕು ಜನ ಅಂತ ಇದ್ದಿ ಹೇಳಿದ್ರಿ ತಾವು ಅವ್ರು ಯಾರು ಏನು ಹೇಗೆ ಅದನ್ನ ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ತಮಗ ಅನಸ್ತದ ಈಗಾಗಲೇ ಎಲ್ಲ ಕಡೆನೂ ಎಲ್ಲ ನಾನು ಡೇ ಒನ್ನಿಂದ ಕೂಡ ಹೇಳ್ತಾ ಇದ್ದೀನಿ ಇದು ಒಬ್ರದ ಕೆಲಸ ಅಲ್ಲ ಇದು ಅವನು ಎಕ್ಸ್ ಸ್ಟೂಡೆಂಟ್ ಎರಡು ವರ್ಷದಿಂದ ಕಾಲೇಜ್ ಬರ್ತಾ ಇರಲಿಲ್ಲ ಆಕಿನ ಚಲನ ಒಲನಗಳನ್ನು ಅಬ್ಸರ್ವ್ ಮಾಡಿ ಪ್ರತಿ ಒಂದು ಸೆಕೆಂಡು ಅಬ್ಸರ್ವೇಷನ್ದಾಗೆ ಮಾಡಿ ನಾಲ್ಕೈದು ದಿವಸದಿಂದ ಫಾಲೋ ಅಪ್ ಮಾಡಿ ಎಷ್ಟೊತ್ತಿಗೆ ಬರ್ತಾಳೆ ಎಷ್ಟೊತ್ತಿಗೆ ಹೋಗ್ತಾಳೆ ಆ ಕಾಲೇಜ್ನಾಗ ಅವನಗಂತೂ ಡೈರೆಕ್ಟ್ ಕ್ಲಾಸ್ನಾಗೆ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಲ್ಲಿ ಎರಡೂರಿ ತಾಸು ಕಾಯ್ಕೊಂತ ಕುಂತಾನ ಅದಲ್ಲದೆ ಆಕೆ ಬಂದಿದ್ದು ಹೇಳೋರು ಯಾರು ಅನ್ನು ಅವ್ರದ್ದು ಎಲ್ಲ ಮೊಬೈಲ್ ಅವ್ರ ಕಡೆ ಇದೆ ಅದನ್ನು ತಗೊಂಡು ಸಿ ಡಿ ಆರ್ ಹಾಕಿ ಯಾರ್ಯಾರು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಯಾರ ಈ ಈ ಕೇಸ್ನಾಗ ಎಷ್ಟು ದಿವಸದಿಂದ ಇದನ್ನು ಷಡ್ಯಂತ್ರ ನಡೀತಾ ಇದೆ ಅವನ್ನೆಲ್ಲ ಕೂಡ ತಾವು ತನಿಖೆ ಮಾಡಿ ಇಮಿಡಿಯೇಟ್ಲಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ಎಲ್ಲ ಮಾಹಿತಿ ತೊಗೋಬೇಕಂತ ನಾನು ಕಳ್ಕಳಿಂದ ಪ್ರಾರ್ಥಿಸ್ತೀನಿ ಪೊಲೀಸ್ ಇಲಾಖೆಗೆ ಮತ್ತು ಅದರ ಜೊತೆಗೆ ಅವ ಈಗ ಒಂದೇ ದಿವಸಕ್ಕೆ ಅವನು ಈ ಕೃತ್ಯ ಎಪ್ಸೋಕ್ಕಾಗಿಲ್ಲ ಮತ್ತು ಬಿ ಕ್ಯಾಂಪಸ್ನಲ್ಲಿ ಅಷ್ಟು ರಾಜಾರೋಷವಾಗಿ ಕೆ ಎ ಸಂಸ್ಥೆಗಳ ಯಾರೂ ಬಡಂಗಿಲ್ಲ ಕೂಡ ಆದರೂ ಕೂಡ ಅಲ್ಲೇ ಅಲ್ಲಿ ಇರ್ತಕ್ಕಂಥ ಎಕ್ಸ್ ಸ್ಟೂಡೆಂಟ್ ಅವನು ಅವ್ನ ಬ್ಯಾಚ್ಮೆಂಟ್ಸು ಅದರ ಜೊತೆಗಿದ್ದಾರೆ ಆ ದೋಸ್ತಿ ಇಟ್ಕೊಂಡು ನಾಲ್ಕೈದು ಮಂದಿ ಇನ್ಫಾರ್ಮೇಷನ್ ಇಲ್ಲಾರ್ದಂತೂ ಮಾಡೋಂಗಿಲ್ಲ ಯಾಕೆ ಯಾವಾಗ ಬಂದ ಯಾವಾಗ ಬಂದ್ಲು ಯಾವಾಗ ಮುಗೀತೈತಿ ಎಕ್ಸಾಮ್ ನಡೆದಾವ ಇಲ್ಲವೋ ಕ್ಲಾಸ್ನಾಗ ಅದಾರೋ ಇಲ್ವೋ ಇವೆಲ್ಲ ಪರ್ಟಿಕ್ಯುಲರಾಗಿ ಹೇಳಿ ಇದು ಮಾಡ್ಯಾರ ದಯಮಾಡಿ ನಾನು ಹೇಳಿ ನಾನು ಕೀ ಹಿಂಗೆ ಮಾಡ್ರಿ ಅಂತ ಹೇಳೋದು ಸರಿಯಲ್ಲ ಪೊಲೀಸ್ ಇಲಾಖೆದವ್ರು ಇಂತಹ ಪ್ರಕರಣಕ್ಕೆ ಇಡೀ ರಾಜ್ಯ ಇಡೀ ದೇಶ ಕಂಪ್ನಿ ಮೇಡ ನನ್ನ ಮಗಳ ಮೇಲೆ ನಿಮಗೆ ನೀವು ನೀವು ಒಬ್ಬರು ಹೆಣ್ಮಗಳ ಕಮಿಷನರ್ ಇದ್ದೀರಿ ನನ್ನ ಕಡೆಯಿಂದ ಹೇಳಿಸ್ಕೊಂಡು ನೀವು ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಂತಿಲ್ಲ ನನ್ನ ಕಡೆ ಕಂಪ್ಲೇಂಟ್ ತೊಗೊಂಡು ಮಾಡ್ಬೇಕಂತಿಲ್ಲ ಇಮ್ಮಿಡಿಯೇಟ್ಲಿ ಇಷ್ಟು ಮಂದಿ ಇನ್ವಾಲ್ವ್ಮೆಂಟ್ ಅದರ ತೊಗೊಂಡು ಹಾಕಿ ಜಡಿಬೇಕು ಅವ್ರನ್ನ ಅನಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ